ಸ್ಪರ್ಧೆ ಮಾಡಬೇಕು, ಗ್ರಾಮಾಂತರದಲ್ಲ ಇತ್ತು, ಆದ್ರೆ ಹಿಂದೇಟ್ ಆಗ್ತಿರೋದು ಯಾಕೆ ಸಿಪಿ ಯೋಗೇಶ್ವರ? ಈಗ ನಮ್ದು NDA JDS ಮತ್ತು BJP ಎರಡು ಮಿತ್ರ ಪಕ್ಷಗಳು ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ನಾನು ಯಾಕೆ ನಾನು ಇಲ್ಲಿ ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕು ಅಂತೇಳಿ, ಹಾಗೆ ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಮೊದಲಿಂದೂ ಕೂಡ ನನ್ನ ನಿಲುವು ಅದೇ ಆಗಿದೆ. ಕಾರ್ಯಕರ್ತರು ಮುಖಂಡರುಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು, ಆದರೆ ನಾನು ವೈಯಕ್ತಿಕವಾಗಿ ರಾಜ್ಯದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನೇ ಖುದ್ದಾಗಿ ಹೋಗಿ ಮಂಜುನಾಥ್ ಅವರನ್ನ ಒಪ್ಪಿಸ್ಬೇಕೆ ನನ್ನ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ನಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರ ಕ್ಷೇತ್ರವೇ ಬೇರೆ ಸರಿ. ಒಂದಷ್ಟು ಜನ ಅಲ್ಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ, ಅಲ್ಲಿ ಸಂಸದರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಏನ್ ಗೊತ್ತಾ ನಾವೆಲ್ಲ ಸಂಸದರು ಬೆಂಗಳೂರು ಸಾಕಷ್ಟು ಕೆಲಸ ಮಾಡಿದೀವಿ ಅಂತ ಅವರೇ ಹೇಳ್ಕೋತಾರೆ. ನಿನ್ನೆ ಫೇಸ್ಬುಕ್ ಲೈವ್ ಅಲ್ಲಿ ಅಳಲು ತೋಡ್ಕೊಂಡಿದ್ದಾರೆ ಅವರು. ನಾನು ಅದಕ್ಕೇನು ಉತ್ತರ ಕೊಡಕ್ಕೆ ಹೋಗುದಿಲ್ಲ, ನನ್ಗೆ ಗೊತ್ತಿಲ್ಲ. ಇನ್ನೂ ರಿಸಲ್ಟ್ ಆಚೆ ಬಂದಿಲ್ಲ, ಯಾರು ಆಯ್ಕೆ ಆಗಿದ್ದಾರೆ ಆಗ್ತಾಗಿಲ್ಲ ಅಂತ. ಅದಕ್ಕೆ ಹಲವಾರು ಮಾನದಂಡಗಳಿವೆ, ಬಹಳಷ್ಟು ಹೊಸ ಮುಖಗಳನ್ನು ಬದಲಾಯಿಸ್ತಾ ಇರ್ತಾರೆ ನಮ್ಮ ಕೇಂದ್ರ ನಾಯಕರು. 28 MPಗಳಿದ್ರು ಕಳೆದ ಬಾರಿ, ಈ ಸಾರಿ ಬಹುತೇಕ MPಗಳು ಇರಲ್ಲ. ಬಹಳಷ್ಟು ಜನ ಸ್ಪರ್ಧೆನೇ ಮಾಡ್ತಾ ಇಲ್ಲ, ಬಹಳಷ್ಟು ಜನ ಬದಲಾಯಿಸ್ತಾ ಇದ್ದಾರೆ. ಬದಲಾವಣೆ ಜಗದ ನಿಯಮ, ಹೊಸ ಹೊಸ ಕಾಲಕ್ಕೆ ತಕ್ಕಂತೆ ಅಭ್ಯರ್ಥಿಗಳು ಹಾಕ್ಬೇಕಾಗ್ತದೆ. ಇಲ್ಲೂ ಅಷ್ಟೇ, ಭಾಳ ಏನಿವತ್ತು ಈ ಕ್ಷೇತ್ರದ ಏನು MPರವರು ಭಾಳ ಮೆರಿತಾ ಇದ್ದಾರಲ್ಲ, ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡ್ ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು ಪಾರ್ಟಿ ಮಾಡಿಸ್ಕೊಂಡು ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಅವ್ರು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಏನು ಬೇಕಾಗಿತ್ತು? ಅಲ್ಲ ರೀ, ಇವತ್ತು ರಾಜ್ಯ ಸರ್ಕಾರ ಇವತ್ತೆಲ್ಲ ನಮ್ಮ ಜನ ನಮ್ಮ ತಾಲೂಕಲ್ಲಿ ಪ್ರತಿನಿತ್ಯ ನೂರಾರು ಬೋರ್ವೆಲ್ ಕೊರಿಸ್ತಾ ಇದ್ದಾರೆ. ಏನು ಕಾರಣ ಅಂದರೆ, DK ಶಿವಕುಮಾರ್ ಅವರು ಒಬ್ಬ ನೀರಾವರಿ ಸಚಿವನಾಗಿ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ನಮಗೆ ಉಪಯೋಗ ಆಗದೆ ಕರ್ನಾಟಕದ ನೀರು ನಮ್ಮ ಕರ್ನಾಟಕಕ್ಕೆ ಅದು ಚನ್ನಪಟ್ಟಣ ತಾಲೂಕು ಉಪಯೋಗ ಆಗದೇನೆ ಆ ನೀರನ್ನು ತಮಿಳುನಾಡಿಗೆ ಹರಿಯೋಕೆ ಬಿಟ್ಟು ಈಗೆಲ್ಲ ಭಾಷಣ ಮಾಡ್ತಾರಲ್ಲ, ಇದಕ್ಕೆಲ್ಲ ಉತ್ತರ ಜನ ಪಾರ್ಲಿಮೆಂಟ್ ಚುನಾವಣೆ ಕೊಡ್ತಾರೆ. ನಮ್ಮ ತಾಲೂಕಿನ ಕೆರೆ 15 ವರ್ಷದಿಂದ ಬತ್ತೋಗಿರಲಿಲ್ಲ, ಇವತ್ತೆಲ್ಲ ಬತ್ತೋಗಿವೆ ಅಂತ ಅಂದರೆ ಅದಕ್ಕೆ ಕಾರಣ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಮತ್ತು ಇಲ್ಲಿನ ಸರ್ಕಾರ ಇಲ್ಲಿನ MP ಅವರು ಅದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಅವ್ರ ದುಡ್ಡು ದೌರ್ಜನ್ಯ ದಬ್ಬಾಳಿಕೆ ಏನು ತೋಳ್ಬಲ ಎಲ್ಲ ಮತವಾಗಿ ಪರಿವರ್ತನೆ ಆಗುತ್ತೆ ನೋಡೋಣ. ಮೈಸೂರು ಸಮಾವೇಶ ಯಾವಾಗ ನಡೆಯುತ್ತೆ? ಕುಮಾರ್ ಸಿಂಹ್ ಅವರು ಕೇಳದೆ ಇವಾಗ ಸ್ಪರ್ಧೆ ಮಾಡಬೇಕು, ಗ್ರಾಮಾಂತರದಲ್ಲೇ ಇತ್ತು, ಆದರೆ ಹಿಂದೇಟ್ ಆಗ್ತಿರೋದು ಯಾಕೆ ಸಿಪಿ ಯೋಗೇಶ್ವರ? ಈಗ ನಮ್ಮದು NDA JDS ಮತ್ತು BJP ಎರಡು ಮಿತ್ರ ಪಕ್ಷಗಳು ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ನಾನು ಇಲ್ಲಿ ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕು ಅಂತೇಳಿ, ಹಾಗೆ ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಮೊದಲಿಂದೂ ಕೂಡ ನನ್ನ ನಿಲುವು ಅದೇ ಆಗಿರೋದು. ಕಾರ್ಯಕರ್ತರು ಮುಖಂಡರುಗಳು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು, ಆದರೆ ನಾನು ವೈಯಕ್ತಿಕವಾಗಿ ರಾಜ್ಯದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನೇ ಖುದ್ದಾಗಿ ಹೋಗಿ ಮಂಜುನಾಥ್ ಅವರನ್ನು ಒಪ್ಪಿಸ್ಬೇಕೆ ನನ್ನ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ನಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರ ಕ್ಷೇತ್ರವೇ ಬೇರೆ ಸರಿ. ಒಂದಷ್ಟು ಜನ ಅಲ್ಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ, ಅಲ್ಲಿ ಸಂಸದರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಏನ್ ಗೊತ್ತಿಲ್ಲ. ಬೆಂಗಳೂರು ಸಾಕಷ್ಟು ಕೆಲಸ ಮಾಡಿದೀವಿ ಅಂತ ಅವರೇ ಹೇಳ್ಕೋತಾರೆ. ನಿನ್ನೆ ಫೇಸ್ಬುಕ್ ಲೈವ್ ಅಲ್ಲಿ ಅಳಲು ತೋಡ್ಕೊಂಡಿದ್ದಾರೆ ಅವರು. ನಾನು ಅದಕ್ಕೇನು ಉತ್ತರ ಕೊಡಕ್ಕೆ ಹೋಗುದಿಲ್ಲ, ನನ್ಗೆ ಗೊತ್ತಿಲ್ಲ. ಇನ್ನೂ ರಿಸಲ್ಟ್ ಆಚೆ ಬಂದಿಲ್ಲ, ಯಾರು ಆಯ್ಕೆ ಆಗಿದ್ದಾರೆ ಆಗ್ತಾಗಿಲ್ಲ ಅಂತ. ಅದಕ್ಕೆ ಹಲವಾರು ಮಾನದಂಡಗಳಿವೆ, ಬಹಳಷ್ಟು ಹೊಸ ಮುಖಗಳನ್ನು ಬದಲಾಯಿಸ್ತಾ ಇರ್ತಾರೆ ನಮ್ಮ ಕೇಂದ್ರ ನಾಯಕರು. 28 MPಗಳಿದ್ರು ಕಳೆದ ಬಾರಿ, ಈ ಸಾರಿ ಬಹುತೇಕ MPಗಳು ಇರಲ್ಲ. ಬಹಳಷ್ಟು ಜನ ಸ್ಪರ್ಧೆನೇ ಮಾಡ್ತಾ ಇಲ್ಲ, ಬಹಳಷ್ಟು ಜನ ಬದಲಾಯಿಸ್ತಾ ಇದ್ದಾರೆ. ಬದಲಾವಣೆ ಜಗದ ನಿಯಮ, ಹೊಸ ಹೊಸ ಕಾಲಕ್ಕೆ ತಕ್ಕಂತೆ ಅಭ್ಯರ್ಥಿಗಳು ಹಾಕ್ಬೇಕಾಗ್ತದೆ. ಇಲ್ಲೂ ಅಷ್ಟೇ, ಭಾಳ ಏನಿವತ್ತು ಈ ಕ್ಷೇತ್ರದ ಏನು MPರವರು ಭಾಳ ಮೆರಿತಾ ಇದ್ದಾರಲ್ಲ, ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡ್ ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು ಪಾರ್ಟಿ ಮಾಡಿಸ್ಕೊಂಡು ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಅವ್ರು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಏನು ಬೇಕಾಗಿತ್ತು? ಅಲ್ಲ ರೀ, ಇವತ್ತು ರಾಜ್ಯ ಸರ್ಕಾರ ಇವತ್ತೆಲ್ಲ ನಮ್ಮ ಜನ ನಮ್ಮ ತಾಲೂಕಲ್ಲಿ ಪ್ರತಿನಿತ್ಯ ನೂರಾರು ಬೋರ್ವೆಲ್ ಕೊರಿಸ್ತಾ ಇದ್ದಾರೆ. ಏನು ಕಾರಣ ಅಂದರೆ, DK ಶಿವಕುಮಾರ್ ಅವರು ಒಬ್ಬ ನೀರಾವರಿ ಸಚಿವನಾಗಿ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ನಮಗೆ ಉಪಯೋಗ ಆಗದೆ ಕರ್ನಾಟಕದ ನೀರು ನಮ್ಮ ಕರ್ನಾಟಕಕ್ಕೆ ಅದು ಚನ್ನಪಟ್ಟಣ ತಾಲೂಕು ಉಪಯೋಗ ಆಗದೇನೆ ಆ ನೀರನ್ನು ತಮಿಳುನಾಡಿಗೆ ಹರಿಯೋಕೆ ಬಿಟ್ಟು ಈಗೆಲ್ಲ ಭಾಷಣ ಮಾಡ್ತಾರಲ್ಲ, ಇದಕ್ಕೆಲ್ಲ ಉತ್ತರ ಜನ ಪಾರ್ಲಿಮೆಂಟ್ ಚುನಾವಣೆ ಕೊಡ್ತಾರೆ. ನಮ್ಮ ತಾಲೂಕಿನ ಕೆರೆ 15 ವರ್ಷದಿಂದ ಬತ್ತೋಗಿರಲ್ಲ, ಇವತ್ತೆಲ್ಲ ಬತ್ತೋಗಿವೆ ಅಂತ ಅಂದರೆ ಅದಕ್ಕೆ ಕಾರಣ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಮತ್ತು ಇಲ್ಲಿನ ಸರ್ಕಾರ ಇಲ್ಲಿನ MP ಅವರು ಅದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಅವ್ರ ದುಡ್ಡು ದೌರ್ಜನ್ಯ ದಬ್ಬಾಳಿಕೆ ಏನು ತೋಳ್ಬಲ ಎಲ್ಲ
ಮತವಾಗಿ ಪರಿವರ್ತನೆ ಆಗುತ್ತೆ ನೋಡೋಣ. ಮೈತ್ರಿ ಸಮಾವೇಶ ಯಾವಾಗ ನಡೆಯುತ್ತೆ? ಕುಮಾರಸ್ವಾಮಿ ಅವರು ಕೇಳದೆ ಇವಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.